ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಆಲ್ ಯೂನಿವರ್ಸಿಟಿ ಅಪ್ಡೇಟ್ ನಿಮಗೆ ನಿಮ್ಮ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ನೀವು 2 ವರ್ಷ ಸ್ಟಡಿ ಮಾಡಲೇಬೇಕಾಗುತ್ತೆ. ನೀವು ಯಾವುದೇ ಡಿಗ್ರಿ ಮಾಡಲಿ ನೀವು ಕನ್ನಡ ಭಾಷೆಯನ್ನು ಕಂಪಲ್ಸರಿ ಸ್ಟಡಿ ಮಾಡಬೇಕಾಗುತ್ತೆ. ಏನೆಲ್ಲ ದಾಖಲಾತಿ ಇದೆ, ಏನೆಲ್ಲ ಇಚ್ಛನೆ ಮಾಡಿದ್ದಾರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡೋಕ್ಕೆ ಮೊನ್ನೆ DC ಅಶ್ವತ್ಥನಾರಾಯಣ ಸಾಹೇಬರು ಏನು ಹೇಳಿದರು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲು DC ಅಶ್ವತ್ಥನಾರಾಯಣ ಏನು ಹೇಳಿದ್ದಾರೆ, ರಾಜ್ಯದಲ್ಲಿ ಪದವಿ ಹಂತದಲ್ಲಿ 2 ವರ್ಷಗಳ ಕಾಲ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಲಾಗಿದೆ. ಕನ್ನಡದ ಜೊತೆಗೆ ಇಂಗ್ಲೀಷ್ ಅಥವಾ ಇತರ ಭಾಷೆ ಆಯ್ಕೆ ಮಾಡಿಕೊಂಡು ಕಲಿಯಬಹುದು. ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟಿದ್ದು, ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ, ಆದರೆ ಇತರ ಭಾಷೆಗಳ ಕಡೆಗಣಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ಅಂದರೆ ಇನ್ನು 2 ವರ್ಷ ನೀವು ಕಂಪಲ್ಸರಿ ಕನ್ನಡ ಓದಬೇಕಾಗುತ್ತೆ. ನೀವು ಇಷ್ಟ ಆಯ್ತು ಬೇಕಾದ್ರೆ ಆಪ್ಷನ್ ಆಗಿ ನೀವು ಇಂಗ್ಲೀಷಲ್ಲಿ ಕಲಿಬೋದು, ಯಾವ್ದಾರು ಕಲಿಬೋದು. ಕನ್ನಡ ಭಾಷೆ ಕರ್ನಾಟಕದಲ್ಲಿ ಕಡ್ಡಾಯ ಇರುತ್ತೆ, ನಾವು ಬೇರೆ ಭಾಷೆ ನಾವು ಪರಿಗಣಿಸಿಲ್ಲ ಅಂತೇಳಿ ಮಾನ್ಯ DC ಅವರು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅಂಥ ಪ್ರತಿಭಟನೆ ಮಾಡೋರು ನೀವು ಬಟ್ಟಿ ಬಿಟ್ಬಿಟ್ಟು ಹೋಗಿ, ನೀವು ಬೇರೆ ರಾಜ್ಯಕ್ಕೆ ಹೋಗಿ. ನಮ್ಮ ಭಾಷೆ ನಾವು ಓದ್ತೀವಿ, ಅದು ನಮ್ಮ ಇಷ್ಟ, ನಮ್ಮ ಭಾಷೆಗೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ. ಅಂದರೆ ಬಂದುಬಿಟ್ಟು ಬಹು ಆಯ್ಕೆ ಕಲಿಕೆ ಅವಕಾಶ, ಅಂದರೆ ಬಹು ಆಯ್ಕೆ ಅಂದರೆ ನೀವು ಡಬಲ್ ಕಲಿಬೋದು. ಪದವಿ ಹಂತದಲ್ಲಿ ಬಹು ಆಯ್ಕೆ ವಿಷಯಗಳನ್ನು ಕಲಿಕೆಗೆ ಅವಕಾಶ ಇರುವುದರಿಂದ ವಿದ್ಯಾರ್ಥಿಗಳು ಕನ್ನಡ ಜೊತೆಗೆ ಬೇರೆ ಭಾಷೆಯನ್ನು ಕಲಿಬೋದು. ಉದಾಹರಣೆಗೆ ಪದವಿ ಹಂತದಲ್ಲಿ ನೀವು ಇಂಗ್ಲೀಷ್ ಓದ್ತಿರ್ತೀರ, ನಂತರ ವಿದ್ಯಾರ್ಥಿ ಇಂಗ್ಲೀಷ್ ಜೊತೆ ಇಂಗ್ಲೀಷ್ ಆಯ್ಕೆ ಮಾಡಿಕೊಡ್ಬೇಕಂದಿಲ್ಲ. ಹಾಗೆ ಕನ್ನಡದ ಮಾಧ್ಯಮ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು VTU ಮಾದರಿಯಲ್ಲಿ ಕೇವಲ ಕಲಿಕೆಗೆ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಹಿಂದಿ, ಉರ್ದು ಅಥವಾ ಸಂಸ್ಕೃತಿ ಕಲಿಯುವುದು ಎಂದು ಉನ್ನತ ಶಿಕ್ಷಣ ಸಚಿವ ಉಪಾಧ್ಯಕ್ಷರು ಪ್ರೋಭಿತಿಮಯ. ಅಂದರೆ ನೀವೆಲ್ಲರೂ ಕನ್ನಡ ಓದ್ತಿದ್ದೀರ, ಅದ್ರ ಜೊತೆ ನೀವು ಬೇರೆ ಆ್ಯಡ್ ಮಾಡ್ಕೋಬೋದು VTUಯಲ್ಲಿ ಯಾವ್ದು ಹೇಳಿ ಅಂತೇಳಿ ತಿಳಿಸಿದ್ದಾರೆ. ಕನ್ನಡ ಮಾಧ್ಯಮದ ಭಾಳಷ್ಟು ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಅನುತ್ತೀರ್ಣರಾಗಿರುವುದರಿಂದ ಇಂಥ ಪದವಿ ಪಡೆಯಲು ಸಾಧ್ಯವಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬದಲಿಗೆ ಹಿಂದಿ, ಉರ್ದು, ಸಂಸ್ಕೃತ ಆಯ್ಕೆ ಮಾಡಿಕೊಂಡು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ತೆರಳುವಂಥ ವಿದ್ಯಾರ್ಥಿಗಳು ಮಾತ್ರ ಇಂಗ್ಲೀಷ್ ಕಲಿಕೆಗೆ ಆದ್ಯತೆ ನೀಡಲಾಗುವುದು. ಅಂದರೆ ಯಾರು ಓದಿರ್ತೀರ, ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿರ್ತೀರ, ಅವ್ರು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತೀರ, ಕಷ್ಟ ಆಗುತ್ತೆ, ಫೇಲ್ ಆಗ್ತೀರ. ಅಂಥವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಉರ್ದು ಅರ್ಥ ಆಗ್ಬೋದು, ಹಿಂದಿ ಅರ್ಥ ಆಗ್ಬೋದು. ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಯಾರು ಫಾರಿನ್ ಎಜುಕೇಷನ್ ಅಂದರೆ ಬೇರೆ ಬೇರೆ ಹೊರ ದೇಶಕ್ಕೆ ಹೋಗಿ ಓದಬೇಕು ಅಂತ ಇದ್ದಾರೆ, ಅವರು ನೀವು ಇಂಗ್ಲೀಷನ್ನ ಕಲಿಯಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. 2021-22 ಶೈಕ್ಷಣಿಕ ವರ್ಷದಲ್ಲಿ ಮಹತ್ವ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಹೋರಾಡಿದೆ. ಅಂದರೆ 2021-22 ಸಾಲ ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿನ, ರಾಷ್ಟ್ರೀಯ ಶಿಕ್ಷಣ ನೀತಿನ ಪ್ರಾರಂಭ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ವಿಶ್ವೋನ್ನತ ಪದವಿ ಹಂತದಲ್ಲಿ ಹಿಂದಿ, ಸಂಸ್ಕೃತಿ, ಉರ್ದುವಿನಂತಹ ಪ್ರಾಕೃತ ಭಾಷೆಗಳಲ್ಲಿ ಹೊಸ ನೀತಿಯನ್ನು ಕಡೆಗಣಿಸಲಾಗಿದೆ ಎನ್ನುವ ದೂರುಗಳು ಕೇಳಿಬಂದಿವೆ. ಅಂದರೆ ನೀವು ನಮ್ಮ ಭಾಷೆಯನ್ನು ದೂರು ಕಡೆಗಣಿಸಿದರೆ ಅದು ದೂರು ಬರುತ್ತೆ, ಏನಾದರೂ ಕೊಟ್ಕೊಳ್ಳಿ, ತಲೆ ಕಟ್ಕೊಳ್ಳಲ್ಲ. ನಾವು ಪದವಿ ಹಂತದಲ್ಲಿ 2 ವರ್ಷಗಳ ಕಾಲ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಲಾಗುತ್ತಿದೆ. ಈ ನಡುವೆ ಇಂಗ್ಲೀಷ್ ಜೊತೆಗೆ ಯಾವುದಾದ್ರೂ ಒಂದು ಭಾರತೀಯ ಭಾಷೆಯನ್ನು ಕಲಿಯಲು ಹೊಸ ರಾಷ್ಟ್ರೀಯ ನೀತಿ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ನಿಮಗೆ ಕನ್ನಡ ಕಂಪಲ್ಸರಿ, ಕನ್ನಡ ಜೊತೆ ನೀವು ಯಾವುದಾದ್ರೂ ಭಾರತೀಯ ಭಾಷೆ ಅಂದರೆ ಭಾರತೀಯ ಭಾಷೆ ಯಾವುದಾದ್ರೂ ನೀವು ಕೂಡ ಸ್ಟಡಿ ಮಾಡ್ಬೋದು. ಇದರಿಂದ ಕನ್ನಡ ಕಡ್ಡಾಯ ಜೊತೆಗೆ ಸಂವಹನ ಹಾಗೂ ಉದ್ಯೋಗ ದೃಷ್ಟಿಯಿಂದ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಇಂಗ್ಲೀಷ್ ಕಲಿಕೆಗೆ ಆದ್ಯತೆ ನೀಡಲಿವೆ. ಇದರಿಂದ ಸಂಸ್ಕೃತ, ಹಿಂದಿ, ಉರ್ದು ಭಾಷೆಗಳನ್ನು ಕಣ್ಮರೆಯಾಗಿದೆ ಎಂದು ಶಿಕ್ಷಣ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದರೆ ನೀವೆಲ್ಲ ಕೂಡ ಇಂಗ್ಲೀಷೇ ಇಂಗ್ಲೀಷ್ ಅಂತೆಲ್ಲ ಸಾಯ್ತಾರೆ, ನಮ್ಮ ಕನ್ನಡನ್ನು ಕಡೆಗಣಿಸಿದ್ದಾರೆ, ಬೇರೆ ಭಾಷೆ ಇನ್ನೂ ಕೂಡ ಕಡೆಗಣಿಸಿದ್ದಾರೆ ಅಂತೇಳಿ ಸಚಿವರು ತಿಳಿಸಿದ್ದಾರೆ. ಭಾರತ ಸಂಸ್ಕೃತಿ ಪರಂಪರೆ ಪ್ರಕಾರ ನಮ್ಮ ಭಾಷೆ ನಮ್ಮ ಹೆಮ್ಮೆ, ಹೊಸ ರಾಷ್ಟ್ರ ಶಿಕ್ಷಣದಲ್ಲಿ ನೀತಿಯಲ್ಲಿ ನಮ್ಮ ಭಾಷೆಯನ್ನು ನಾವು ಬೆಂಬಲ ಮಾಡಿದ್ವಿ ಅಂತೇಳಿ ನೀವು ಇದು ಮಾಡ್ಬೋದು. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೇನ್ ಥೀಮ್ ಬಂದ್ಬಿಟ್ಟು ಕನ್ನಡ ಕಡ್ಡಾಯ ಆಗಿರುತ್ತೆ, ನೀವು ಕನ್ನಡ 2 ವರ್ಷ ಸ್ಟಡಿ ಮಾಡಲೇಬೇಕಾಗುತ್ತೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಈ ವರ್ಷ ಜಾರಿ ಆಗುತ್ತೆ. ಅದು ಬಂದ್ಬಿಟ್ಟು ನೀವು ಕನ್ನಡ ಜೊತೆ ನಿಮಗೆ ಇಷ್ಟ ಇದ್ದರೆ ಬೇಕಾದ್ರೆ ಇಂಗ್ಲೀಷ್ ಅದು ಕಲಿಯಲಿ, ಹಿಂದೂ ಕಲಿಯಲಿ, ಉರ್ದು ಅವ್ರ ಕಲಿಯಲಿ, ಯಾವುದಾದ್ರು ಕಲಿಬೋದು. ಇದು VTU ಕೂಡ ಇನ್ಕ್ಲೂಡಿಂಗ್ VTU ಕೂಡ ಇನ್ಕ್ಲೂಡ್ ಡಿಗ್ರಿ ಕೂಡ ಎಲ್ಲ ಡಿಗ್ರಿ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಇವತ್ತಿನ ಬಿಡುತ್ತೆ. ಇದೇ ಥರ ಹೆಚ್ಚಿನ ಬಿಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.